ನಮಸ್ಕಾರ. ಇವನು ತರಲೆ ತರುಣ, ಹೆಸರು ಅರುಣ. ನೀವು ನೋಡ್ತಿದ್ರ ಬಿಲ್ ನಿಮ್ದು ದುಡ್ಡು ನಮ್ದು. ನಾನಂತೂ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕಾಲದಲ್ಲಿ ದೂರದಲ್ಲಿ ನಿಂತ್ಕೊಂಡು ವಿಧಾನಸೌಧನ ನೋಡೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಅಂಥದ್ರಲ್ಲಿ ಸೀದಾ ಇವಾಗ ವಿಧಾನಸೌಧದೊಳಗಡೆ ಎಂಟ್ರಿ ತೊಗೊಳ್ಳೋ ಅಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ವಿಧಾನಸೌಧದಲ್ಲಿ ಯಾರಿಗೆ ಏನೇ ಸಮಸ್ಯೆ ಅಂತ ಬಂದವ್ರಿಗೆ ಮೊದಲು ಇವ್ರನ್ನೇ ಹೋಗಿ ಭೇಟಿ ಮಾಡಬೇಕು. ಅವ್ರು ಯಾರು ಅಂತ ನೀವು ಭೇಟಿ ಮಾಡಬೇಕಾ? ಬನ್ನಿ, ನಾವು ಭೇಟಿ ಮಾಡಿಸ್ತೀವಿ. ಮೇಡಮ್ ನಮಸ್ತೆ. ಹಲೋ ಸರ್. ಸರ್ ನಮಸ್ತೆ. ಹಾಯ್ ಮೇಡಮ್, ನಿಮ್ಮ ಹೆಸರು? ಸರ್ ನನ್ನ ಹೆಸರು ರೇಖಾ ಅಂತ. ರೇಖಾ ಅಂತ. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎಫ್ ಟಿ ಐ ವರ್ಕ್ ಮಾಡ್ತಾ ಇದ್ದೆ. ಓಕೆ, ಸೊ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ ಮೇಡಮ್. ಓಕೆ ನೋಡಿ, ಸೊ ಯಜಮಾನ್ ರಂಗರ ಸಖತ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಅಂತ ಅನ್ಬೋದು ಇವಾಗ. ಹಾಗೇನಿಲ್ಲ ಅಲ್ವಾ? ನಿನ್ನೇನು ಮತ್ತೆ ವೈಫು ವಿಧಾನಸೌಧದಲ್ಲಿ ಇದ್ದಾರೆ ಅಂತಂದ್ರೆ ಒಂದು ಇಲ್ಲ ಸರ್, ನಮ್ದು ಏನಂದ್ರೆ ಗವರ್ನಮೆಂಟ್ ಜಾಬ್. ಗವರ್ನಮೆಂಟ್ ಜಾಬ್ ಇಲ್ಲಿ ಅಂತ ಮಾಡ್ತೀವಿ. ಓಕೆ ಸರ್, ನೀವೇನು ಮಾಡ್ಕೊಂಡಿದ್ದೀರಾ? ಸರ್ ನಮ್ಗೆ ಜಮೀನಿದೆ ಊರಲ್ಲಿ. ಜಮೀನಿದೆ? ಆರಾಮಾಗಿ ನೀವು ಜಮೀನಲ್ಲಿ ಇರ್ತೀರಾ. ಏನೇ ಜಮೀನ್ ಲಿಟಿಗೇಷನ್ ಬಂದ್ರು ಮೇಡಮ್ ಹತ್ರ ಬರ್ತಾರೆ. ನಿಮ್ ಜಮೀನ್ ಯಾವತ್ತಿಗೂ ಲಿಟಿಗೇಷನ್ ಬರಕ್ ಸಾಧ್ಯನೇ ಇಲ್ಲ. ವಾಟ್ಸ್ ನೇಮ್? ಸುರಭಿ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಸಿಕ್ಸ್ತ್ ಸ್ಟ್ಯಾಂಡರ್ಡ್. ಮೈ ಗುಡ್ನೆಸ್, ವೆರಿ ನೈಸ್, ವೆರಿ ನೈಸ್. ಸೊ ಸರ್ ನಮ್ಮ ಶೋ ಗೊತ್ತಲ್ವ ಏನಂತ? ಹೇಳಿ, ನಮ್ಮ ಶೋ ಹೆಸರು ಹೇಳಿ. ಸರ್ ನಿಮ್ ಶೋ ಬಂದು ಬಿಲ್ ನಮ್ದು ದುಡ್ಡು ನಿಮ್ದು ಅಲ್ವಾ? ವೆರಿ ಗುಡ್. ಸೊ ದುಡ್ಡು ನಾನಂತೂ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ ಬಿಲ್ ಎಲ್ಲ ಕ್ಲಿಯರ್ ಮಾಡೋದೇ ನನ್ನ ಮೂಲ ಉದ್ದೇಶ. ಸೊ ನಿಮ್ಮ ಬಿಲ್ ಕೊಟ್ರೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡೋಣ. ಕೊಡಿ ಬಿಲ್ಲು, ಕೊಡಿ ಕೊಡಿ. ನೋಡಿ ನಂದು ಎಂತ ಯೋಗ ಅಂತ ವಿಧಾನಸೌಧದಲ್ಲಿ ಅಲ್ಲಿ ಬರೋ ಸಮಸ್ಯೆಗಳ ಥರ ಪಟ್ಟಿ ನಿಮ್ಮ ಹತ್ರ ಹಿಂಗೆ ಬರುತ್ತೆ ಅಂತ ಕಾಣಿಸುತ್ತೆ. ಅದನ್ನೆಲ್ಲ ತೊಗೊಂಡು ನೀವು ಸಾಲ್ವ್ ಮಾಡ್ತೀರಾ ಅಂತಂದ್ರಲ್ಲಿ ನಿಮ್ಮ ಈ ಪಟ್ಟಿನೆಲ್ಲ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಜಕ್ಕೂ ನಾನು ಅದೃಷ್ಟ ಮಾಡಿದ್ದೀನಿ. ಸೊ ಅಲ್ಲಿಗೆ ಸುಮ್ಮನೆ ಅಂತೂ ನಾನು ಇದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಹೋಗಲ್ಲ. ಮೇಡಮ್ ನಿಮ್ಮ ಹತ್ರ ಏನೇ ಸಮಸ್ಯೆ ಅಂತ ಬಂದಾಗ ಫಸ್ಟ್ ನೀವು ಮಾಡೋದೇನಿರುತ್ತೆ? ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಲ್ಲ. ಎಸ್, ವೆರಿ ನೈಸ್. ಅದೇ ಥರ ಇಲ್ಲೂ ಸರ್ಟನ್ ರೂಲ್ಸ್ ಇದೆ. ಅದೇನಂದರೆ ನಾವು ಕೇಳೋಂಥ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು. ಆಡಿಸೋ ಆಟನ ಆಡಿ ಗೆಲ್ಲಬೇಕು, ಆಗ ಈ ಬಿಲ್ ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಶುರು ಮಾಡ್ಬಿಡೋಣ. ಹಾಗಂದರೆ ಹೋಗ್ತಾ ಹೋಗ್ತಾ ಸಾಕಷ್ಟು ವಿಚಾರಗಳನ್ನ ಮಾತಾಡ್ಕೊಂಡು ಹೋಗೋಣ. ಸೊ ನಿಮ್ಮ ಮೊದಲನೇ ಬಿಲ್ಲು ನ್ಯೂಸ್ ಪೇಪರ್ ಬಿಲ್ಲು, 160 ರುಪೀಸ್ಗಿದೆ. ಇದು ಬಂದ್ಬಿಟ್ಟು ನಾಲಿಗೆ ನುಲಿ ಅಂದ್ಬಿಟ್ಟು ಅಂತ ನಾನು ಇವಾಗ ನಿಮಗೆ ಕೊಡ್ತಿರೋಂಥ ಟಾಸ್ಕ್. ಓಕೆ. ಟಂಗ್ ಟ್ವಿಸ್ಟರ್. ಫೆಬ್ಲಿಯರ್ ಇರ್ತೀರಾ? ಯಾರ ಭಾಷೆ ಸ್ವಲ್ಪ ಸ್ಪಷ್ಟವಾಗಿರೋದು, ಪ್ರಾಬ್ಲಮ್ ನಿಮ್ಮದೇ ಇರುತ್ತೆ ಅಲ್ವಾ ಮೇಡಮ್? ಸ್ಪಷ್ಟವಾಗಿ ಸುಲಲಿತವಾಗಿ ಮಾತಾಡಬೇಕು, ರಿಸೀವ್ ಮಾಡ್ಕೊಬೇಕು ನಿಮ್ಮ ಕೆಲಸದಲ್ಲಿ. ನಿಮ್ಮ ಮಾತೇ ಮುಖ್ಯ ಅಂತ ಕಾಣಿಸುತ್ತಲ್ವಾ? ಸೊ ನಿಮಗೆ ಕೊಟ್ಬಿಡ್ಲಾ ಅಥವಾ ಸರ್ ಕೊಡಲೇ ಟಾಸ್ಕ್ನ? ಅವ್ರಿಗೆ ಕೊಡ್ಲಾ? ನಿಮ್ಗೆ ಬೇರೆ ಇಟ್ಟಿದ್ದೀನಿ ಸರ್, ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಆಯ್ತಾ, ನಿಮಗೂ ಕೊಡ್ತೀನಿ. ಸೊ ಮೇಡಮ್ ಸಿಂಪಲ್ಲು, ಒಂದು ಟೈಮಲ್ಲೆಲ್ಲ ಇದನ್ನು ನಾವು ಕೇಳ್ತಿದ್ವಿ, ಆದರೆ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಇದರಲ್ಲಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಹೇಳಿದ್ದೀರಾ? ಹಾಂ, ಅಷ್ಟು ಹೇಳ್ಬೋದಾ? ಟ್ರೈ ಮಾಡ್ಬೋದಾ? ಅದ್ರ ಜೊತೆ ಇನ್ನೊಂದು ಕೊಟ್ಬಿಟ್ಟು, ಮರಿ ಸಂಪಂಗಪ್ಪನವರ ಅಪ್ಪ ಸಂಪಂಗಪ್ಪ. ಒಟ್ಟಿಗೆ ಹೇಳ್ಬೇಕಿದ್ದಿಲ್ಲ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನವರ ಅಪ್ಪ ಸಂಪಂಗಪ್ಪ. ಏನಲ್ಲ, ಸಿಂಪಲ್. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಇದೆ, ಅದನ್ನೇ ಉಲ್ಟಾ. ಅವರಪ್ಪ ಯಾರು? ಸಂಪಂಗಪ್ಪನವರ ಮಗ ಮರಿ ಸಂಪಂಗಪ್ಪ. ಮರಿ ಸಂಪಂಗಪ್ಪನವ್ರ ಮಗ ಯಾರು? ಅಪ್ಪ ಯಾರು? ಸಂಪಂಗಪ್ಪ. ಅಷ್ಟೇ ಕಾನ್ಸೆಪ್ಟ್. ಓಕೆನಾ? ಒಂದು ನಿಮಿಷ ಕೊಡ್ತೀನಿ ಕಾಲಾವಕಾಶ. ಅಷ್ಟೊಳಗಡೆ ಫಾಸ್ಟಾಗಿ ಐದು ಸತಿ ಕರೆಕ್ಟಾಗಿ ಹೇಳಬೇಕು. ಓಕೆ, 3, 2, 1, ಗೋ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪ ಹೇಳಿ ಸರ್, ಟ್ರೈ ಮಾಡಿ ಸರ್. ಹೋಗ್ಲಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪ. ನೀವು ಜಮೀಲ ಸಂಪ್ ಓಡಿಸಿ ಬೋರ್ ಹಾಕ್ಸಿ ಸಂಪಪ್ಪ ಸಂಪಪ್ಪ ಬರ್ತಿದೆ. ಟ್ರೈ ಮಾಡು ನೀನು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನವರಪ್ಪ ಸಂಪಂಗಪ್ಪ ಹೇಳ್ತೀರಾ ಮೇಡಮ್? ಟ್ರೈ ಮಾಡಿ, ಆಗತ್ತೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಓಕೆ, ನೀವು ಟ್ರೈ ಮಾಡಿ ಅಟ್ಲೀಸ್ಟ್. ಓಕೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗೆ. ಥಿಯೇಟರ್ ಓನರ ಯಾರು? ಇನ್ನೊಂದ್ಸತಿ ಹೇಳಿ, ಇನ್ನೊಂದು ಮೂರು ಸತಿ ಕರೆಕ್ಟಾಗಿ ಹೇಳಿ. ನೀವು ಒಂದ್ ಲೈನ್ ಕರೆಕ್ಟಾಗಿ ಹೇಳಿದ್ರೆ ಸಾಕು. ಓಕೆ, ಫಾಸ್ಟಾಗಿ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಈ ಗೇಮ್ ಸದ್ಯಕ್ಕೆ ಸಾಕಪ್ಪ. ಸಂಪಂಗಪ್ಪನು ಬೇಡ, ಮರಿ ಸಂಕಂಪಪ್ಪ ಅನ್ನೋದಲ್ಲ. ನೋಡಿ ನನಗೂ ಬರ್ತಾ ಇಲ್ಲ, ಕಷ್ಟ ಆಗ್ತದೆ. ಓಕೆ, ಬಟ್ ಒಂದು ಎಫರ್ಟ್ ಹಾಕಿದ್ರಿ, ಟ್ರೈ ಮಾಡಿದ್ರಿ. ಸೊ ನನಗೆ ಪಾಪ
ನಿಮ್ಮ ಹತ್ರ ಕೆಲಸಗಳು ಸಾಕಷ್ಟು ಆಗ್ಬೇಕಾಗಿರೋದ್ರಿಂದ ಕೂಸಿ ಹೊಡಿಬೇಕು ಅಂತ ನೀವು ಆಲ್ಮೋಸ್ಟ್ ಸೋತಿದ್ರು ಗೆದ್ದಿದ್ದೀರ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಅಲ್ಲಿಗೆ ಪೇಪರ್ ಮೇಲೆ 160 ರುಪೀಸ್ ಗೆದ್ದಿದ್ದೀರ, ಕಂಗ್ರಾಚುಲೇಷನ್. ಇಲ್ಲ, ಎಫರ್ಟ್ ಹಾಕಿದ್ರಿ, ಮೂರು ಜನ ಹಾಕಿದ್ರಲ್ಲ, ಆ ಮೂರು ಜನ ಹಾಕಿದ ಎಫರ್ಟ್ಗೋಸ್ಕರ ಈ ಬಿಲ್ ಕಟ್ತಾ ಇದ್ದೀನಿ. ಹೇಗನ್ನಿಸ್ತು, ನಿಜವಾಗ್ಲೂ ಟಂಗ್ ಟ್ವಿಸ್ಟ್ ಆಗ್ತಿದ್ಯಾ? ನೆಕ್ಸ್ಟ್ ಬಿಲ್ ಕೊಟ್ಟೋಣ. ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಬಿಲ್ಲು 420 ರುಪೀಸ್ಗೆ ರಕ್ತ ಬಂದಿದೆ 420 ಅಂತ. ಅದು ಈ 420 ಸಿಕ್ಕಿದೆ ಬಿಲ್ಲು, ಇರಲಿ ಪರವಾಗಿಲ್ಲ. ಸೊ ಈ ಗೇಮ್ ಏನು ಅಂತಂದರೆ, ಈ ಗೇಮ್ನ ಯಜಮಾನರಿಗೆ ಆಡೋದಕ್ಕೆ ಕೊಡ್ತೀನಿ, ಓಕೆನಾ? ನೀವು ಆಡಬೇಕು ಸರ್. ಇದೇನು ಅಂತಂದರೆ, ನಾನು ನಿಮಗೊಂದು ಸಿನಿಮಾ ಹೆಸರೋ ಹಾಡಿನ ಹೆಸರೋ ಏನೋ ಒಂದು ಸ್ಟಾರ್ಟಿಂಗ್ ಒಂದು ಎರಡು ಪದ ನಿಮಗೆ ಕೊಡ್ತೀನಿ, ಓಕೆನಾ? ಅದನ್ನು ನೀವು ಬಾಯಲ್ಲಿ ನೀರು ಹಾಕ್ಕೊಂಡು ಈ ಬಾಯಿ ಮುಕುಳಿಸ್ತಾರತ್ತ ಬೆಳಿಗ್ಗೆ ಗಾಗಲ್ ಮಾಡ್ತಾರೆ ಅಂತ, ಆ ಥರ ಗಂಟಲಲ್ಲೇ ನೀರಿಟ್ಕೊಂಡು ಅದೇನಂತ ನೀವು ಹೇಳಿ ಅದನ್ನು ನಿಮ್ಮ ಮಡದಿಗೆ ಅರ್ಥ ಮಾಡಿಸ್ಬೇಕು, ಅವ್ರು ಅದನ್ನು ಕಣ್ಣಿಡಿಬೇಕು, ಓಕೆನಾ? ಸಪೋಸ್ ಇವಾಗ ಯಾವುದೋ ಸಾಂಗ್ ಕೊಟ್ಟಿರ್ತೀನಿ ಅಂದ್ಕೊಳ್ಳಿ, ಓಕೆ? ನೀಲಿ ಬಾನಲ್ಲಿ ತೇಲಿ ಹೋದೇನೋ ನೀಲಿ ಶರ್ಟ್ ಹಾಕಿದ್ದೀರ ಅಂತ ಹೇಳ್ತೇನೆ, ಅದು ಯಾವ ಹಾಡೋ ನೀವು ಇಲ್ಲಿ ನೀರಿಟ್ಕೊಂಡು ಹೇಳ್ಬೇಕು ಅದನ್ನು, ಓಕೆನಾ? ಆಡ್ಬೋದು ಆಟನ? ಆಯ್ತು. ಬರಲಿ ಒಂದು ಚೊಂಬು ನೀರು. ಮುರಳಿ ಸರ್ ಎಷ್ಟು ಧಾರಾಳ ಅಂತಂದರೆ, ಚೊಂಬು ಈ ಸೈಜಲ್ಲಿ ಇಟ್ಟಿದ್ದಾರೆ ಸರ್. ಇದನ್ನೇನಾದ್ರು ನೀಟಾಗಿ ಬಿಸಿ ಮಾಡಿಬಿಟ್ರೆ ಒಂದು ರೌಂಡ್ ನಾನು ಸ್ನಾನ ಮಾಡ್ಕೊಂಬಿಡ್ಬೋದು, ಇಷ್ಟು ದೊಡ್ಡದಿದೆ. ನಿಮ್ಮ ಜಮೀನಿಗೆಲ್ಲ ಇದರಲ್ಲೇ ನೀರು ಹಾಕದ ಮರಗಳಿಗೆಲ್ಲ? ಹಾಂ, ಓಮೈ ಗಾಡ್, ತುಂಬ ಎತ್ಕೊಳ್ಳೋಕ್ಕೆ ಭಾರ ಆಗ್ತಿದೆ. ಇದನ್ನ ಬೇಗ ಇವ್ರ ಕೈಲಿ ಕೊಟ್ಬಿಡ್ತೀನಿ ಸರ್, ಇಟ್ಕೊಳ್ಳಿ ಸರ್. ನಿಮ್ಮ ಚೊಂಬು ನೀವೇ ಇಟ್ಕೊಳ್ಳಿ, ಶುರು ಮಾಡೋಣ ಸರ್. ಓಕೆ ಸರ್. ಫಸ್ಟ್ ನೀರು ಬಾಯಿಗೆ ಹಾಕ್ಕೊಳ್ಳಿ ಸರ್. ಎಷ್ಟು ಎಕರೆ ಜಮೀನಿದೆ ಸರ್ ನಿಮ್ಮ ಹತ್ರ? ಅರ್ಧ ಎಕರೆನಾ? ಹಿಂಗಾಗತ್ತೆ, ಓಕೆನಾ? ಇದ್ರ ಈ ಟ್ಯಾಲೆಂಟಲ್ಲಿ ನೀವು ತೋರಿಸ್ಬೇಕು ಇವಾಗ. ಓಕೆ, ಹಾಡಿ ಅದಂದ್ರೆ. ಓಕೆ ಸುರ್ವಿ, ಹೆಂಗಿದೆ ಆಟ? ಚೆನ್ನಾಗಿದ್ಯಾ ಹೇಳಿ ಸರ್. ಏ, ಬೈತಾ ಇದ್ದೀರಾ ಸರ್? ಹೇಳಿ ಸರ್. ನಾವು ಹಂಗೆ ಕಾಲಿ ಇಲ್ಲಿ. ಅಯ್ಯೋ, ಬೈತಾ ಇದಾರೆ ಮೇಡಮ್, ಬಾಯಿಗೆ ಬಂದಾಗೆ ಇನ್ನೊಂಚು ನೀರು ಹಾಕೊಳ್ಳಿ ಸರ್. ಲೈ ಆಮೇಲೆ ಲೈ ನಿಮ್ಮ ಅಪ್ಪನ ಮಗಳ. ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಅವ್ರಿಗೆ ಕರೆಕ್ಟ್ ಆಗಿ ಹೇಳಿದ್ರು. ಏನ್ ಹೇಳಿ ನೀವ್ ಅದನ್ನ ಹೇಳಿ? ಕರೆಕ್ಟ್ ಹೇಳಿ. ಆಯ್ತಲ್ಲ ಕಡಿ ಕೇಳಿಲ್ಲ ನೀವು ಜಗ್ಗೇಶ್ ಅವ್ರದ್ದು ಕೇಳಿದಿರಾ? ಏನ್ ಹೇಳಿ ಅದು? ಆಯ್ತೇರಿಲ್ಲ ಕಡೆ ಪಕಡೆ ಜುಮ್ಮಾ ಅಂತ ಪಾಪ ಅದನ್ನೇ ಅವ್ರು ಹೇಳಿದೇನು ಸರ್. ನೀವೇನಂದ್ರೆ ಅದೇ. ಓಕೆ, ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಯ್ತು, ಆದರೂ ಕೆಲಸ ಆಗ್ಬೇಕು ಇವರಿಂದ ಸಾಕಷ್ಟು ನನಗೆ. ಕನ್ಸಿಡರ್ ಮಾಡ್ತೀನಿ ಇದನ್ನ. ಓಕೆ ಫೈನ್, ಇದನ್ನು ಕನ್ಸಿಡರ್ ಮಾಡೋಣ, ಮುಂದಿಂದಕ್ಕೆ ಹೋಗೋಣ ಸರ್. ಈ ಫಸ್ಟ್ ಹೇಳ್ಬಿಡ್ತೀನಿ ಹಾಡು ಕಿವಿಲಿ, ಓಕೆನಾ? ಓಕೆನಾ ಸರ್, ಕೇಳಿದಿರಲ್ಲ ಹಾಡು. ಓಕೆ ಹಾಕ್ಕೊಳ್ಳಿ ಸರ್. ಓಕೆ ಬರಲಿ ಸರ್. ಏನ್ ಮೇಡಮ್ ಮಾಡು, ಒಳಗೆ ಸೇರಿದ್ದಾರೆ ಗುಂಡು, ಹುಡುಗಿ ಆಗುವಳು ಗಂಡು. ಈಸಿಯಾಗಿ ಅರ್ಥ ಮಾಡಿಸ್ಬಿಟ್ರು. ಓಕೆ ಆಯ್ತು, ಅಲ್ಲಿಗೆ ಎರಡು ಹಾಡು ಕಂಡಿಡ್ದಿದ್ದೀರಾ? ಓಕೆ ಕನ್ಸಿಡರ್ ಮಾಡೋಣ, ಕಂಗ್ರಾಚುಲೇಷನ್ಸ್. ಅಲ್ಲಿಗೆ ನಿಮ್ಮ ವಾಟರ್ ಬಿಲ್ 420 ರುಪೀಸ್ ನಾನೇ ಕಟ್ತಾ ಇದ್ದೀನಿ. ಓಕೆ, ಸೊ ಮುಂದಿನ ಬಿಲ್ ಯಾವುದು ಅಂತ ನಿಮಗೆ ಗೊತ್ತಾಗ್ಬೇಕಾ? ಅದ್ಯಾವ ಟಾಸ್ಕು ಅಂತ ನಾನು ನಿಮ್ಗೆ ಹೇಳಬೇಕಾ? ಅದೆಲ್ಲ ಗೊತ್ತಾಗಬೇಕು. ಹೇಳಬೇಕು ಅಂತಂದರೆ ಮೇಡಮ್, ಅದ್ಭುತವಾಗಿ ಎರಡು ಬಿಲ್ನು ನಿಮ್ಮಿಂದ ನನಗೆ ಕೆಲಸ ಆಗಬೇಕು ಅನ್ನೋ ನೆಪದಲ್ಲಿ ಗೆದ್ಕೊಂಬಿಟ್ಟಿದ್ದೀರಾ. ಓಕೆ, ತಕ್ಕಮಟ್ಟಿದ ಎಫರ್ಟ್ ಹಾಕಿದ್ರಿ. ಮುಂದಿನ ಬಿಲ್ ಬಂದ್ಬಿಟ್ಟು ಗ್ಯಾಸ್ ಬಿಲ್ಲು 580 ರುಪೀಸ್ಗೆ. ಸೊ ಈ ಬಿಲ್ನ ಗೆಲ್ಲಬೇಕು ಅಂತಂದರೆ ಇಲ್ಲೊಂದು ಟಾಸ್ಕ್ ಕೊಡ್ತೀನಿ, ಓಕೆನಾ? ಈ ಟಾಸ್ಕ್ ಏನಂತಂದರೆ, ಬಲೂನ್ನ ನೀವಿಬ್ಬರು ಸೇರ್ಕೊಂಡು ಬಸ್ಟ್ ಮಾಡಬೇಕು. ಯಾವ ಥರ ಬಸ್ ಮಾಡ್ತೀರಾ, ಏನು ಐಡಿಯಾ ಇದೆ ನಿಮಗೆ ಬಸ್ ಮಾಡೋದಕ್ಕೆ, ಹೆಂಗೆ ಮಾಡ್ಬೋದು ಅಂತ? ಪಿನ್ ಕೊಟ್ಬಿಟ್ರೆ, ಅದರಲ್ಲಿ ಪಿನ್ ಕೊಟ್ಬಿಟ್ರೆ ಬರ್ತೀವಿ. ಹೌದಾ, ಒಂದು ಕೆಲಸ ಮಾಡೋಣ, ನಿಮ್ಮಿಬ್ರು ಕೈ ಕಟ್ಬಿಡ್ತೀನಿ, ಹಂಗೆ ಬಲೂನ್ ಬಸ್ಟ್ ಮಾಡಿ ಅಂತೀನಿ, ಹಾಗೇನು ಮಾಡ್ತೀರಾ? ಕಾಲ ತುಳಿತೀರಾ? ಓಕೆ ಬೇಡ, ಇನ್ನೊಂದು ಚೂರು ರೊಮ್ಯಾಂಟಿಕ್ ಆಗಿ ಬಲೂನ್ ಬಸ್ಟ್ ಮಾಡ್ಸೋಣ ನಿಮ್ಮ ಕೈಯಲ್ಲಿ. ಹಾಂ, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಈಗ ಲವ್ ಮಾಡೋರಂತೆ ಬಿಡಿ, ಅದಕ್ಕೇನಂತೆ ಸಮಸ್ಯೆ. ಓಕೆ
ಸರ್ ಒಂದಿಷ್ಟು ಬಲೂನ್ಸ್ ಕೊಡ್ತೀನಿ, ಸರ್ ಊದ್ತಾರೆ, ಊದ್ಬಿಟ್ಟು ಆ ಬಲೂನ್ನ ತೊಡೆ ಮೇಲೆ ಇಟ್ಕೊತಾರೆ, ಒಂದೊಂದು ಕುತ್ಕೊಂಡು ಕುತ್ಕೊಂಡು ನೋಡ್ರಿ. ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಇಷ್ಟು ಮುಂಚಿನ ಎಪಿಸೋಡ್ಗಳಲ್ಲೆಲ್ಲ ಎಂತೆಂಥವ್ರು ಹೆಂಗೆಂಗೆ ಆಡ್ಬಿಟ್ಟಿದ್ದಾರೆ, ಆಡಲ್ಲ ಆಡಲ್ಲ ಅಂದ್ಕೊಂಡು ಅದ್ಭುತವಾಗಿ ಆಡಿದ್ದಾರೆ. ಸಕ್ಕದಾಗ ಆಡ್ಬೋದು, ಅದರಲ್ಲಿ ನೀವಿಬ್ಬರಂತೂ ಹ್ಯಾಪಿನಿಂಗ್ ಕಪಲ್ ಅನಿಸ್ತಾ ಇದ್ದೀರ. ನೋಡ್ತಾ ಇದ್ರೆ ಮಾಡದೇ ಇರೋಕ್ಕಾಗತ್ತಾ, ಆರಾಮಾಗಿ ಮಾಡ್ಬೋದು. ಸರ್ ರೆಡಿನಾ? ಓಕೆ ಸರ್. ಸೂಪರ್, ಬರಲಿ ಬಲೂನ್ಗಳು. ಹಂಗಂದ್ರೆ ಬಲೂನ್ಸ್ಗಳು ಬಂದಾಯ್ತು, ಈ ಬಲೂನ್ಸ್ ಎಲ್ಲ ಇವಾಗ ಸರ್ ಕೈಗೆ ಹೋಗುತ್ತೆ. ಸರ್ ರೆಡಿ ಇದ್ದೀರಾ? ಓಕೆ ಸರ್. ಒಂದು ನಿಮಿಷ ಕಾಲಾವಕಾಶ ಕೊಡ್ತೀನಿ, ಇದಿರೋ ಇಷ್ಟು ಬಲೂನು ಖಾಲಿ ಆಗ್ಬೇಕು ನನಗೆ. ಡೀಲ್ ಮೇಡಮ್ ರೆಡಿನಾ? ಆಲ್ ದಿ ವೆರಿ ಬೆಸ್ಟ್ ನಿಮಗೆ, ಟ್ರೈ ಮಾಡಿ. ಓಕೆ, ನಿಮ್ಮ ಸಮಯ ಶುರುವಾಗತ್ತೆ ಈಗ. ಅಲೋ, ಹಾ, ಏನೇನು ಬೆಳಿತೀರಾ ಸರ್ ಅಡುಗೆ ಜಮೀನಲ್ಲಿ? ತೆಂಗಿನಕಾಯಿ ಇದೆಯಾ ಮೇಡಮ್? ಹಾ, ಗಂಟಲ್ಲ ಮೇಡ, ಟೈಮ್ ಹೋಗ್ಬಿಡತ್ತೆ, ಹಂಗೆ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ, ಕೂತ್ಕೊಂತಾರೆ. ಹಾ ಹಾ, ಅದು ಇಲ್ಲಿ. ಹಾ ಸರ್ ರೆಡಿ ಸರ್, ನಿಮ್ಮ ಎಡಗೈ ಬಳಸಂಗಿಲ್ಲ ಮೇಡಮ್, ಕೂತ್ಕೊಬೇಕಾದ್ರೆ ನಿಮ್ಮ ಎಡಗೈ ಬಳಸಂಗಿಲ್ಲ. ಊದಿ ದೊಡ್ಡದಾಗ ಊದಿ, ಅಲ್ಲೇ ಬ್ಲಾಸ್ಟ್ ಆಗ್ಬಿಟ್ರೆ ಕೌಂಟ್ ತಗೊಳಲ್ಲ. ಓಕೆ ಓಕೆ ಸರ್, ಲೆಫ್ಟ್ ಹ್ಯಾಂಡ್ ಮೇಲೆ ಎತ್ಬಿಡಿ. ಹಾ, ಅದು ಎಲ್ಲಿ? ಎರಡು ಕಮಾನ್, ಫಾಸ್ಟ್ ಫಾಸ್ಟ್ ಫಾಸ್ಟ್, ಚೇರ್ ಅಪ್ ಚೇರ್ ಅಪ್ ಊದಿ ಸರ್, ಕಮಾನ್. ಇಲ್ಲ ಅದೆಲ್ಲ ಏನೋ ಟಾಕ್ತಿದೆ. ಹೌದಾ? ಬಿಡಿ ಬಿಟ್ಬಿಡಿ ಬಿಟ್ಬಿಡಿ, ಬೇರೆ ತಗೊಳ್ಳಿ, ಪರವಾಗಿಲ್ಲ. ಇಟ್ಕೊಳ್ಳಿ. ಓಕೆ ಬರಲಿ ಸರ್, ಕೈ ಮೇಲೆ ಎತ್ಬಿಡಿ. ಅದು ಹಾ ಮೇಡಮ್, ನೀವು ಗಿಳ್ಳಂಗಿಲ್ಲ ಬಲೂನ್ನ, ಕೂತ್ಕೊಳ್ಳಿ. ಏನದು ವಿಚಿತ್ರ ಆಗಲ್ಲ, ಸೌಂಡ್ ಬರ್ತಾ ಇದೆ, ಬರ್ಸ್ಟ್ ಮಾಡಿ. ಊದ್ಬೇಕಾ ಮತ್ತೆ? ಊದಿ ಸರ್, ಊದಿ ಸರ್, ಊದ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಕಾಲ್ ಕೂರಿಸ್ಕೋಬೇಕು. ಹಾ ಓಕೆ, ಈಗ ಟೈಟ್ ಆಗಿದೆ. ಓಕೆ, ಎಡಗೈ ಮೇಲೆ ಬಿಡಿ, ಎಡಗೈ. ಹೌ ಸೂಪರ್. ಓಕೆ, ಲಾಸ್ಟ್ 10 seconds. ಐ ಮೀನ್ ಕಮಾನ್, ಟೈಟ್ ಮಾಡಿ, ಪರಲ್ಲ ಮೇಡಮ್, ನೀವು ಇಲ್ಲಿ ಎಡಗೈ ಮೇಲೆ ಬಿಡಿ, ಕೂತ್ಕೊಳ್ಳಿ ಪಟ್ಟ. ಓಕೆ, 5 4, ಕೂತ್ಕೊಳ್ಳಿ, 3 2. ಇನ್ನೊಂದು ಕೊಡ್ತೀನಿ. ವೆರಿ ಗುಡ್, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಎಷ್ಟಾಯ್ತು? ಇನ್ನ ಎರಡು ಇದೆಯಾ? ಓಕೆ ಬಿಡಿ, ಸಾಕಾ? ಸುಸ್ತಾಗಿ ಮೇಡಮ್, ಹೇಗ ಅನ್ಸ್ತು ಗೇಮ್? ಎದ್ರೋ ಸೋತ್ರ ಆಮೇಲೆ ಎಂಜಾಯ್ ಮಾಡಿದ್ರಿ? ಯಾವ ತರ ಈ ತರ ಆಟ ಆಡಿದ್ರ ಇಲ್ವಾ ಸರ್? ನೀಟಾಗಿ ಎಡಗೆ ಕೊಟ್ಟಿರಿ ಅಂದಂಗೆ ಗಿಳ್ಬಿಡ್ತಾ ಇದ್ರಿ ಅಲ್ಲ ಬಟ್ಟೆ ಸರ್. ಅಲ್ಲ ಸರ್, ನೀವೇನಾರ ಸೈಡಲ್ಲಿ ಗಿಳ್ಬಿಡತ್ತ ಬಲೂನ್ ಹೆಲ್ಪ್ ಮಾಡಿ, ಚೀಟಿಂಗ್ ಮಾಡಬಾರ್ದಲ್ಲ. ವೆರಿ ಗುಡ್, ಯಾವ ಸ್ಕೂಲ್ ಓದ್ತಿರೋದು? ಕಾರ್ಮೆಲ್ ಹೈ ಸ್ಕೂಲ್. ವೆರಿ ಗುಡ್, ವೆರಿ ನೈಸ್. ಆ್ಯಕ್ಚುಲಿ 12 ಬಲೂನ್ಗಳಿತ್ತು ಅದರಲ್ಲಿ. ನಾನು ಕನ್ಸಿಡರ್ ಯೂಶಲಿ ಮಾಡೋದು 10 ಬಲೂನ್ಸೇನೆ, ಎರಡು ಮಿಕ್ಕಿದೆ. ಅಂದರೆ ಎಷ್ಟು ಬಲೂನ್ ಬಸ್ಟ್ ಮಾಡಿದ್ದೀರಾ? 10. ಅಲ್ಲಿಗೆ ವಿನ್. ಯೆಸ್, ಕಂಗ್ರ್ಯಾಚುಲೇಷನ್ಸ್. ಅಲ್ಲಿಗೆ ನಿಮ್ಮ ಗ್ಯಾಸ್ ಬಿಲ್ 580 rupees ನಾನೇ ಕಟ್ತಾ ಇದ್ದೀನಿ. ವೆಲ್ ಡನ್, ಥ್ಯಾಂಕ್ ಯು. ಮುಂದಿನ ಬಿಲ್ಗೆ ಹೋಗ್ಬಿಡೋಣ. ಓಕೆ, ಮುಂದಿನ ಬಿಲ್ ಬಂದ್ಬಿಟ್ಟು ಶಾಪಿಂಗ್ ಬಿಲ್ 620 rupees. ಈ ಗೇಮ್ನ ನೀವಿಬ್ರು ಆಡಬೇಕು ಯಥಾ ಪ್ರಕಾರ. ಅವಾಗ್ಲಿಂದ ಹಾಗೆ ಆಡ್ತಿರೋದು. ಲಾಸ್ಟ್ ಒಂದು ಗೇಮ್ ಇದೆ, ಅದನ್ನ ನಾನು ಸುರುವಿಗಿಟ್ಟಿದ್ದೀನಿ, ಬಟ್ ಈ ಗೇಮ್ನ ನೀವಿಬ್ರು ಆಡಿ. ಇದೊಂದು ಸ್ವಲ್ಪ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ, ನಿಮ್ಮ ಕಂಪ್ಯಾಟಬಿಲಿಟಿ ಹೇಗೆ ಅಂತಲೂ ಗೊತ್ತಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಆಟ. ಸೊ ಇಬ್ಬರಲ್ಲಿ ಯಾರು ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್? ನಿಮ್ಮನ್ನ ಇವರು ಅರ್ಥ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ, ಅಥವಾ ಇವರು ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಒಬ್ರಿಗೊಬ್ರು ಪರಸ್ಪರ ಬ್ಯಾಲೆನ್ಸ್ಡ್ ಆಗಿದೆಯಾ? ಎಲ್ಲೋ ಎಳ್ಳಷ್ಟು ಆಗಲಿ ಸಾಸಿವೆ ಕಾಳಷ್ಟು ಇಲ್ಲ. ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಂಡ್ರೆ ಜಾಸ್ತಿ ಇವರೇ ಅಂತ ಅನ್ಸತ್ತಾ? ಅಂದರೆ ನಿಮ್ಗಿಂತ ತಿಳ್ಕೊಂಡಿದ್ದಾರಾ? ಓಕೆ, ಆದ್ರೆ ನೀವೆಷ್ಟು ತಿಳ್ಕೊಂಡಿದ್ದೀರ ಅಂತ ನಮಗೆ ಗೊತ್ತಾಗ್ಬೇಕೀಗ. ಓಕೆನಾ, ಅದಕ್ಕೆ ಈ ಟಾಸ್ಕಲ್ಲಿ ಮೇಜರ್ ಪೋರ್ಷನ್ ನೀವಿರ್ತೀರಾ. ಏನಂತಂದ್ರೆ ಇದು ರೀಡ್ ಮೈ ಲಿಪ್ಸ್ ಅಂದ್ಬಿಟ್ಟು ಅಂತ. ಓಕೆ, ಈಗ ಸರ್ ಕಿವಿಗೆ ಒಂದು ಹೆಡ್ಫೋನ್ ಹಾಕ್ಬಿಡ್ತೀನಿ, ಜೋರಾಗಿ ವಾಲ್ಯೂಮ್ ಕೊಟ್ಬಿಡ್ತೀನಿ, ಒಂದು ಸಕ್ಕದಾಗಿರೊ ಹಾಡು ಬರ್ತಾ ಇರತ್ತೆ. ನಿಮಗೆ ಒಂದು ಸಿನಿಮಾ ಹೆಸರು ಅಥವಾ ಒಂದು ಡೈಲಾಗೋ ಅಥವಾ ಏನೋ ಒಂದು ಗಾದೆನೋ ಏನೋ ಒಂದು ಸಮಥಿಂಗ್ ನಿಮ್ಗೆ ನಾನು ಕೊಡ್ತೀನಿ. ಓಕೆ, ಅದನ್ನು ನೀವು ಸರ್ಗೆ ಹೇಳಬೇಕು, ಕೂಗಿ ಕಿರ್ಚಿನೇ ಹೇಳ್ಬೋದು ಬೇಕಾರೆ. ನೀವು ಹೆಂಗೆ ಕಿರ್ಚಿರೋ ಅವ್ರು ಕೇಳಿಸಲ್ಲ ಇವಾಗ, ಆಯಿತಾ? ಅವ್ರು ನಿಮ್ಮ ಲಿಪ್ಸನ್ನು ರೀಡ್ ಮಾಡಿ ಅದೇನಂತ ಕ್ಯಾಚ್ ಮಾಡಿಕೊಂಡು ನನಗೆ ಹೇಳ್ತಾರೆ. ಅದು ಕರೆಕ್ಟಾಗಿತ್ತು, ಟ್ಯಾಲಿ ಆಯಿತು ಅಂತಂದರೆ ಗೆದ್ದಂಗೆ. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನು ಅಂತಲೂ ಗೊತ್ತಾಗುತ್ತೆ. ಓಕೆನಾ, ಟ್ರೈ ಮಾಡೋಣ ಇದನ್ನು. ಓಕೆ, ಬರಲಿ ಹಾಗಾದ್ರೆ ಹೆಡ್ಫೋನು. ಸರ್ ಹೆಡ್ಫೋನ್ ಹಾಕ್ಕೊಂಡ್ರಾ? ಹಾಂ, ಹಾಕ್ಕೊಂಡಿದ್ದೀನಿ. ಕೇಳಿಸ್ತಿಲ್ವಾ? ನಮ್ಮ ಒಳ್ಳೆ ಅವಕಾಶ, ಏನಾದ್ರು ಬೈಬೇಕಂದ್ರೆ ಸರ್ ಬೈಕೊಂಬಿಡಿ, ಚೆನ್ನಾಗಿ ಬೈಬಿಡಿ.
ನಿಮಗೆ ಕೊಡ್ತಿರತಕ್ಕಂತಹ ಈಗ ಸೆಂಟೆನ್ಸ್ ಏನಂತಂದ್ರೆ ಜಿಪ್ಪಣ ನನ್ನ ಗಂಡ. ಓಕೆನಾ? ಆಕ್ಚುಲಿ ಜಿಪ್ಪಣನ ಇಲ್ಲ ಇಲ್ವಾ? ಇಲ್ಲ ಇಲ್ಲ. ಈಗ ಅದನ್ನ ತಿರ್ಸ್ಕೊಂಬಿಡಿ ಸುಮ್ಮನೆ ಹೇಳ್ಬಿಟ್ಟು. ಓಕೆ, ಜಿಪ್ಪಣ ನನ್ನ ಗಂಡ. ತಾಳಿ. ಹಾ, ಜಿಪ್ಪಣ ದುಡ್ಡು. ಜಿಪ್ಪಣ 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 ದುಡ್ಡು. ಜಿಪ್ಪಣ ಜಿಪ್ಪಣ ಜಿಪ್ಪು ಜಿಪ್ಪು ಜಿಪ್ಪ ಹಾಕ್ಬೇಕಂತ ಸರ್. ಜಿಪ್ಪಣ ಜಿಪ್ಪಣ ಇನ್ನೊಂದ್ ತಿರ್ಗಿ ಹೇಳ. ಜಿಪ್ಪಣ ನನ್ನ ಗಂಡ. ಗಂಡ ದುಡ್ಡು. ಮದುವೆ ಮದುವೆ. ಜಿಪ್ಪಣ ಜಿಪ್ಪಣ ನನ್ನ ನಾನು. ನೀನು ನನ್ನ ನನ್ನ ನಿಮ್ಮಪ್ಪ. ಮೇಡಮ್, ನೀವೇನಾದ್ರು ಬೈ ತೀರಿಸ್ಕೊಳ್ಳಿ ಅಂದ್ರೆ ಅವರೇ ನಿಮಗೆ ಬೈ ತೀರಿಸ್ಕೊಂತಾರೆ. ನೀವು ಅಂದ್ರೆ ನಿಮ್ಮ ಅಪ್ಪ ಅಂತಾರೆ ಅವರು. ಹಾ, ಏನ್ ಹೇಳ್ತೀರ ಇದಕ್ಕೆ? ಮನೆ ಎಲ್ಲ ಮಾಡಿದೀನಲ್ಲ ಇನ್ನೇ ನಿನಗೆ ಅಂತಾರೆ ಅವರು. ದುಡ್ಡು ಕೊಟ್ಟಿದ್ದೀನಿ, ಮನೆ ಮಾಡಿದ್ದೀನಿ. ಜಿಪ್ಪಣ ನನ್ನ ಜಿಪ್ಪಣ ನನ್ನ ಗಂಡ. ಓಕೆ ಅಪ್ಪ, ಹೌದಾ ಸರ್? ಜಿಪ್ಪಣ ಜಿಪ್ಪಣ ಸರಿನಾ? ಓಕೆ, ಎರಡನೇದು. ಹಾ, ನಾನು ಮಾತಾಡ್ಬೇಕಾದ್ರೆ ನಾಯಿ ಕುರಿ ಕೋಳಿ ಎಲ್ಲ ಸೈಲೆಂಟ್ ಆಗಿರ್ಬೇಕು. ನೀನು ನಾನು ನಾವು ನಾನು ನಾನು ನೀನು ನಾನು ಮಾತು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಬೇಕಾದ್ರೆ ನಾನು ಮಾತು ಆಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಮಾತು ಆಡಬೇಕಾದ್ರೆ ನಾನು ಮತ್ತು ನನ್ನ ಹೆಂಡತಿರು. ಹ್ಞೂ ಸರ್. ನಾನು ಅಲ್ಲ, ನಾನು ನಾನು ಮಾತು 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 ಆಡ್ಬೇಕಾದ್ರೆ ಆಡ್ಬೇಕಾದ್ರೆ ನಾನು ಮಾತು ಆಡ್ಬೇಕಾದ್ರೆ ಡೈಲಾಗ್ ಇದು ಡೈಲಾಗ್ 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 ಏನಾದ್ರು ಹೇಳಿ ಪ್ಲೀಸ್. ಅವ್ರ ಮೂವಿ ಹೇಳ್ತಾರೆ ನಾನು ಮಾತು ಆಡ್ಬೇಕಾದ್ರೆ. ಮೂವಿ ಅಲ್ಲ, ಮೂವಿ ಅಲ್ಲ ನಾನು ಮತ್ತು ಇದು ಮೂವಿ ಅಲ್ಲ, ಮೂವಿ ಅಲ್ಲ ಫಿಲಂ ಅಲ್ವಾ? ಡೈಲಾಗ್ ಡೈಲಾಗ್ ಸಾಧು ಕೋಕಿಲ ಡೈಲಾಗು ಹೇಳಿ 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 ಹೇಳಿ. ನಾನು ಮಾತಾಡ್ಬೇಕಾರೆ ಕೋಳಿ ಕುರಿ ನಾಯಿ ನರಿಗಳು ಸುಮ್ಮನೆ ಇರ್ಬೇಕು. ಸೂಪರ್ ಸೂಪರ್ ಸೂಪರ್. ಓಕೆ, ಇನ್ನೊಂದು ದಯವಿಟ್ಟು. ವೃತ್ತ ಬರದಾಗಿದೆ, ಈ ವೃತ್ತದಲ್ಲಿ ಇರೋದೆಲ್ಲ ನಂದೇ. ಸೇಮ್ ಡೈಲಾಗು ಶಾರ್ಪ್ ಇದಾರೆ. ವೃತ್ತ ವೃತ್ತ ಸರ್ಕಲ್ ಮುರುಳಿ ಮುರುಳಿದು. ಎಸ್. ಓ ಹೇಳಿ. ಗೀಟ್ ಎಳೆದಾಗಿದೆ, ನಾನ್ ನಿಂತಿರೋದೆಲ್ಲ ನಂದೇ. ವೃತ್ತ 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 ವೃತ್ತದಲ್ಲಿರೋದೆಲ್ಲ ನಂದೇ. ಸೂಪರ್. ಅಲ್ಲಿಗೆ ನಿಮ್ಮ ಶಾಪಿಂಗ್ ಬಿಲ್ 620 ರುಪೀಸ್ ಗೆದ್ದಿದ್ದೀರಾ? ಫ್ಯಾಂಟಾಸ್ಟಿಕ್. ಇದು ಇಟ್ಸ್ ನಾಟ್ ಎ ಜೋಕ್, ತಮಾಷೆ ಅಲ್ಲ. ಸಖತ್ ಕಷ್ಟ ಆಯ್ತು, ಎಸ್ಪೆಷಲಿ ನಾಯಿ ಕುರಿ ಕೋಳಿ ಅಂತೂ ನಾ ನಿಜ ಸುಸ್ತಾಗ್ಬಿಟ್ಟು. ಹಾ, ನೆಕ್ಸ್ಟ್ ಒಂದು ಯಾವ್ದಾರು ಬಾಡ್ಬಿಟ್ಟು ಹೋಗ್ಬಿಡೋಣ ಅಂತ ರೆಡಿ ಆಗ್ಬಿಟ್ಟೆ. ಕುಳಿ ಕೋರಿ ಕುಯ್ದಿರೋ ಕಡೆಗೆ. ಓಕೆ, ನಾಲ್ಕು ಬಿಲ್ಲು ನಾಲ್ಕು ಗೆದ್ದಿದ್ದೀರಾ. ನೀನು ಬಾಕಿ ಇರೋದು ಒಂದೇ ಒಂದು ಬಿಲ್ಲು, ಅದನ್ನು ಗೆಲ್ಲಬೇಕು ಅಂತಂದರೆ ಯಾಗೆ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ಅದನ್ನು ಗೆಲ್ಲೋದಕ್ಕೆ ಬಿಡಲ್ಲ ಈ ಸತಿ. ಸೋಲಿಸ್ಬೇಕು ಅಂತ ಪಣ ತೊಟ್ಟಿದ್ದೀನಿ, ನೋಡೋಣ ಅದರ ಗೇಮ್ ಯಾವುದು ಅಂತ ಹೇಳ್ತೀನಿ. ಓಕೆ, ಈಗ ಕೊನೆ ಬಿಲ್ಲು ಆಯಿತಾ? ನನಗೇನಾಗೋಗಿದೆ, ಫಸ್ಟ್ ನಾಲ್ಕು ಬಿಲ್ಲುನು ಗೆದ್ದುಬಿಡಿದ್ದೀರಾ. ನೀವು ಇಬ್ಬರದು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಈ ಕಪ್ಪಲ್ಲು. ಸ್ವಲ್ಪ ಈ ಬಿಲ್ನಾರು ಎಸ್ಕೇಪ್ ಆಗ್ತೀನ ನಾನು ಅಂತ ನೋಡ್ಬೇಕು. ಅದಕ್ಕೆ ನಿಮ್ಮ ಮಗಳು ಕೊಡ್ತೀನಿ ಈ ಗೇಮ್ನ, ಅವಳು ಸೋಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಆಟ ಏನು ಅಂತಂದರೆ, ಒಂದು ಪ್ಲೇಟಲ್ಲಿ ಫುಲ್ಲು ಚಾಕ್ಲೇಟ್ಸ್ ಹಾಕಿರ್ತೀನಿ. ಓಕೆ, ನೀನು ಆ ಚಾಕ್ಲೇಟ್ಸ್ ತಿನ್ನಬೇಕು. ಈಸಿಯಾಗಿದೆಯಾ? ಕೈ ಬಳ್ಸಂಗಿಲ್ಲ, ಬಾಯಲ್ಲಿ ತಿನ್ಬೇಕು ಅಷ್ಟೇ. ಸಿಂಪಲ್ ಗೇಮ್ ಅಲ್ವಾ? ಚಾಕ್ಲೇಟ್ಸ್ ಮಕ್ಕಳಿಗೆ ಇಷ್ಟ ತಾನೇ ಇಲ್ಲ? ಹಾಂ, ನಿನಗೂ ಇಷ್ಟನಾ? ಮತ್ತು ಬರಲಿ ಚಾಕ್ಲೇಟ್ಸು. ಸೊ ಸುರುವಿಗೆ ಇಷ್ಟ ಆಗಿರೋ ಅಷ್ಟು ಚಾಕ್ಲೇಟ್ಸು ನಾನು ಇಟ್ಕೊಂಡಿದ್ದೀನಿ, ತೋರಿಸ್ಬೇಕು ತಿನ್ನು. ಏನಾಯ್ತು? ಹುಡುಕ್ತಾ ಇದೆಯಾ ಚಾಕ್ಲೇಟ್? ಹುಡುಕ್ತಾ ಇದೆಯಾ ಚಾಕ್ಲೇಟ್? ಇದೆ, ಅದರಲ್ಲಿ ಮುಚ್ಕೊಂಡಿದೆ, ಕವರ್ ಆಗಿದೆ. ಓಕೆ, ನೀನೇನು ಮಾಡಬೇಕೀಗ? ಊದಿ 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 ಆಗ ಬಾಯಲ್ಲಿ ಚಾಕ್ಲೇಟ್ ತೊಗೊಂಡು ತಿನ್ನಂಗಾರೆ ತಿನ್ಬೋದು, ಬೇಕಾದ್ರೆ ಅಮ್ಮನ ಹತ್ರ ಪ್ಲೇಟ್ಗೆ ಹಾಕಬೇಕು. ಓಕೆನಾ? ಇನ್ ಟೈಮ್ ಶುರು ಆಗ್ತಿದೆ. 3 2 1 ಈಗ. ಹಾಂ, ಅದು ಊದು ಊದು ಜೋರಾಗಿ, ಪರವಾಗಿಲ್ಲ.
ಹಿಂಗ ಇಟ್ಕೊಂಡು ಮೇಲೆ ಇಟ್ಕೊ ಒಂಚೂರು ಮೇಲೆ ಇಟ್ಕೊಂಡು ಹಿಂಗ್ ಹಾ ಸಿಕ್ತು ಒಂದು ಇಷ್ಟನಾ ಚಾಕ್ಲೇಟ್ ಅಪ್ಪನ ಹೆಲ್ಪ್ ಮಾಡ್ತಾರೆ ಅಪ್ಪನ ಕಡೆ ನೋಡ್ಕೊಬೋದು ಅಪ್ಪನ ಕಡೆ ನೋಡ್ಕೊಳೋದು ಮೂತಿಲ ಅರಳಿಸ್ ನೋಡದ್ನೆಲ್ಲ ನೋಡಿದ್ಯಾ ನಾನು ಹೇಳ್ಕೊಡೋ ಟ್ರಿಕ್ಸ್ ವರ್ಕೌಟ್ ಆಗತ್ತಾಯ್ತಾ ಚೆನ್ನಾಗಿದೆ ಕ್ಲಾಪ್ ಮಾಡು ನೀನೇ ಕ್ಲಾಪ್ ಮಾಡ್ಕೋ ನೋಡಿ ಎಷ್ಟು ಧೂಳು ಬರ್ತದೆ ಎಲ್ಲ ಹಿಟ್ಟು ಹೆಂಗಿತ್ತು ಗೇಮು ಮಜಾ ಆಯ್ತಾ ಗೆದ್ಬಿಟ್ಟೆಲ್ಲ ಸುರಭಿ ಸೋಲ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಸ್ಪರ್ಶಾಕ್ ಮುಂಚೆ ಹೇಳ್ಬಿಡ್ತೀನಿ ಗ್ರಾಸರಿ ಬಿಲ್ 520 ರುಪೀಸ್ನ ಸುರಭಿ ಗೆದ್ಕೊಟ್ಟಿದ್ದಾಳೆ ಕಂಗ್ರ್ಯಾಚುಲೇಷನ್ಸ್ ಅಲ್ಲಿಗೆ ಐದಕ್ಕೆ ಐದು ಗೆದ್ದಿದ್ದೀರಾ ಹಾ ಔಟ್ ಆಫ್ ಫೋಟೋ ಮೇಡಮ್ ಓಕೆ ಅಲ್ಲಿಗೆ ಐದಕ್ಕೆ ಐದು ಬಿಲ್ಲು ಗೆದ್ದಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಸೂಪರ್ ಕ್ಲಾಪ್ 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 ಚೆನ್ನಾಗಿತ್ತ ಗೇಮು ಓಕೆನಾ ಫ್ರೆಶ್ ಅಪ್ ಆಗ್ಬೇಕಾ ಓಕೆ ಪಾಪ ನಮ್ಮ ಸುರುವಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರಲಿ ಆ ಆ್ಯಪಲ್ಲಿ ಎಷ್ಟು ರೂಪಾಯಿ ಗೆದ್ದಿದ್ದಾರೆ ಅಂತ ನೋಡ್ಕೊಂಬರೋಣ ನಮ್ಮ ಮುರುಳಿ ರೇಖಾ ಅವರು ಸುರುವಿ ಅವ್ರ ಜೊತೆ ಸೇರಿ 2,300 ರೂಪಾಯಿ ಗೆದ್ದಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ವಾವ್ ಸೂಪರ್ ಆ್ಯಕ್ಚುಲಿ ಒಂದು ಲೆಕ್ಕಕ್ಕೆ ದೊಡ್ಡ ಅಮೌಂಟ್ ಇದು ಅಷ್ಟು ಈಸಿ ಅಲ್ಲ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆದಾಗಲಿ ಸರ್ ತಗೊಳ್ಳಿ ಥ್ಯಾಂಕ್ ಯು ಸರ್ ಹೇಗೆ ಅನಿಸ್ತದೆ ಸರ್ ಆಟ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ರೆ ಎಂಜಾಯ್ ಮಾಡಿದ್ವಿ ಮೇಡಮ್ ನಿಮಗೆ ಖಂಡಿತ ಎಂಜಾಯ್ ಕೆಲಸ ಪ್ರೆಷರ್ ಜಾಸ್ತಿ ಇರುತ್ತೆ ಸರ್ಗು ಅಷ್ಟೇ ತೋಟ ಅಂದ್ಮೇಲೆಲ್ಲ ಪ್ರೆಷರ್ ಇರುತ್ತೆ ಒಂದು ರಿಲ್ಯಾಕ್ಸೇಷನ್ ಮೂಡ್ ರಿಲ್ಯಾಕ್ಸ್ ಆಯ್ತಾ ಇಲ್ಲ ಖಂಡಿತ ತುಂಬಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ಎಂಜಾಯ್ ಮಾಡಿದೆ ಸೊ ಅಲ್ಲಿಗೆ ಸದ್ಯಕ್ಕೆ ಇವತ್ತು ಮುರುಳಿ ಅವರ ತೋಟ ನನ್ನ ನೋಟ ನಾಳೆ ಬಂದು ಆಡಿಸ್ತೀನಿ ಮತ್ತೆ ಆಟ ಟಿಲ್ ದೆನ್ ಟಾಟಾ ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್ ಅಂಡ್ ನೀವು ನೋಡ್ತಿದ್ದೀರಾ ಬಿಲ್ ನಿಮ್ದು ದುಡ್ಡು ನಮ್ದು ಎಸ್